ನೇಕಾರ ಸಮಾಜದ ಮುಖಂಡರು ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಅಭ್ಯರ್ಥಿ ಬೆಳ್ಳುಬ್ಬಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಬಸವನ ಬಾಗೇವಾಡಿ ಮತಕ್ಷೇತ್ರದ ನಿಡಗುಂದಿ ಪಟ್ಟಣದ ನೇಕಾರ ಸಮಾಜದ ಮುಖಂಡರು ಹಾಗೂ ಯುವಕರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರಿದಂತೆ ಇನ್ನಿತರ ಪಕ್ಷವನ್ನು ತೊರೆದು ಬಸವನ ಬಾಗೇವಾಡಿ ಬಿಜೆಪಿ ಅಭ್ಯರ್ಥಿ ಎಸ್ಕೆ ಬೆಳ್ಳುಬ್ಬಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವ ಮೂಲಕ ಬೆಂಬಲವನ್ನು ಸೂಚಿಸಿದರು. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ಮುಖಂಡರು ಹಾಗೂ ಯುವಕರನ್ನ ಬಿಜೆಪಿ ಅಭ್ಯರ್ಥಿ ಎಸ್ಕೆ ಬೆಳ್ಳುಬ್ಬಿ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಸ್ವಾಗತಿಸಿಕೊಂಡರು. ಬಿಜೆಪಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಜಿಲ್ಲೆ ಮತ್ತು ತಾಲೂಕಿನ ನಾಯಕರು ಮತ್ತು ವಿಶೇಷವಾಗಿ ಸಾಮಾನ್ಯ ಕಾರ್ಯಕರ್ತರು ಅವರ ಭಾವನೆಗಳನ್ನು ಶಕ್ತಿ ಕೇಂದ್ರದ ಪ್ರಮುಖರು ನಮ್ಮ ವಿಚಾರಗಳನ್ನು ಇಲ್ಲಿ ಯಾರು ಎಂ ಎಲ್ ಎ ಆಗಬೇಕು, ಯಾರಿಗೆ ಬಿ ಫಾರ್ಮ್ ಸಿಗಬೇಕು ಅಂತಕ್ಕಂಥ ನಿರ್ಣಯವನ್ನು
ಬಾಗೇವಾಡಿ ಕ್ಷೇತ್ರದಲ್ಲಿ ತಮ್ಮ ಮತಗಳನ್ನು ಹಾಕುವ ಮುಖಾಂತರವಾಗಿ ಒಂದು ದಾಖಲೆ ಬರೆದು ಆ ಮತಗಳ ಮುಖಾಂತರವಾಗಿ ಟಿಕೆಟ್ ನನಗೆ ಸಿಕ್ಕತ್ತೆ. ಇವತ್ತು ಸರ್ವೇ ಇವತ್ತಾಗಿದೆ ಬಾಗೇವಾಡಿ ಕ್ಷೇತ್ರದೊಳಗೆ ಆಗಿದಂತೆ ಇವತ್ತು ಟಿಕೆಟ್ ನನಗೆ ಸಿಕ್ಕಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಡಗುಂದಿ ಗ್ರಾಮದ ನಮ್ಮ ಸಂತೋಷ್ ಡಾಕ್ಟರ್ ಅವರು ಮತ್ತು ಪುರಸಭೆ ಪಟ್ಟಣ ಸದಸ್ಯರಂತ ಗಣೇಶ್ ಅವರು ಅವ್ರ ಜೊತೆ ಬಂದಿರತಕ್ಕಂಥ ಎಲ್ಲ ಆನಂದ್ ಗೌಡರವರು ಎಲ್ಲ ಅವರು ಸೇರಿ ಒಬ್ಬರಿಬ್ಬರಲ್ಲ ಎಲ್ಲರೂ ಪ್ರತಿಯೊಬ್ಬರು ಕೂಡ ಒಂದು ದೇವಾಂಗ ಸಮಾಜದ ವಿಶೇಷವಾದ ಒಂದು ಸನ್ಮಾನವನ್ನು ತಾವು ಮಾಡಕತ್ತೀರಿ. ಇವತ್ತು ವಿಶೇಷವಾಗಿ ಇವತ್ತು ಈ ದೇವಾಂಗ ಸಮಾಜ ಅಂದರೆ ಬನಶಂಕರಿ ತಾಯಿಯ ಭಕ್ತರೆಲ್ಲ ಕೂಡ ಅವರ ಒಂದು ದುಡಿಮೆ ಬಡತನಿದ್ರು ಕೂಡ ದುಡಿಮೆಯಿಂದ ಬದುಕತಕ್ಕಂಥ ಕಾಯಕ ಮಾಡಿ ಬದುಕತಕ್ಕಂಥ ಯಾವುದಾದ್ರೂ ಸಮಾಜ ಅಂದ್ರೆ ಅದು ದೇವಾಂಗ ಸಮಾಜ ಅಂತಕ್ಕಂಥ ದೇವರ ದಾಸಿಮಯ್ಯ ಅಂತ ಪವಿತ್ರ ಶರಣರು ವಚನಕಾರರು ಆದಿವಚನಕಾರರು ಹನ್ನೆರಡನೇ ಶತಮಾನದ ಶರಣರ ವಚನಕ್ಕಿಂತ ಪೂರ್ವದಲ್ಲಿನೇ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಸುಳಿ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ಕುಣ್ಣಿಗಳ ನೆನಪಿ ಅಂತಕ್ಕಂಥ ಒಂದು ರಾಮನಾಥ ಅಂತಕ್ಕಂಥ ಒಂದು ವಚನವನ್ನು ಬರೆದಿರ್ತಕ್ಕಂಥ ಶೇಷರ ದಾಸಿಮಯ್ಯನವರ ಸಂತತಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾನು ನಾಮಿನೇಷನ್ಗೆ ಪ್ರಥಮವಾಗಿ ಮೂರ್ತಿ ಸಲ ನಾಮಿನೇಷನ್ ಹೊರಟಿದ್ದೆ. ನಾನು ಮನೆಯಿಂದ ಹೊರಗೆ ಬಂದ ಕೂಡಲೇ ಮೊದಲೇ ಹಾರ ಯಾರು ಹಾಕಿದ್ರೆ ಗಣೇಶ್ ಅವ್ರು ಹಾಕಿ ನೋಡ್ಕೊಂಡ್ರೆ ಅವ್ರ ಜೊತೆ ಸಂತೋಷ ಅವರು ನೋಡಿ ಗಣೇಶ ಸಂತೋಷ ಆನಂದ ಮೂರು ಮ್ಯಾಚಿಂಗ್ ಅದ. ಇದು ನಾವು ಯಾರು ಮಾಡ್ಬೇಕಂದ್ರೆ ಆಗುದಿಲ್ಲ. ಇದು ದೇವರ ಸೃಷ್ಟಿ ಆಶೀರ್ವಾದ ಇದು. ಹೀಗಾಗಿ ಮುಂದೆ ಜಯ ಕೂಡ ಇದೇ ದಿಕ್ಕಿನಲ್ಲಿ ಹೋಗ್ತೈತಿ ಅಂತಕ್ಕಂಥ ನಿಮ್ಮ ಮನಸ್ಸಿನ ಭಾವನೆಗಳು. ಇದು ಕೇವಲ ದೇವಾಂಗ ಸಮಾಜದ ಭಾವನೆಗಳಲ್ಲ, ಇಡೀ ಬಾಗೇವಾಡಿ ಕ್ಷೇತ್ರದ ಮತ್ತು ಇಡೀ ಜಿಲ್ಲೆಯ ಎರಡೂ ಜಿಲ್ಲೆಯ ರಾಜ್ಯದ ಬಹುತೇಕ ಜನರ ಅಭಿಪ್ರಾಯ ಏನು ಡೊಳ್ಳುಬೇವ್ರ ಶಾಸಕ ಆಗಿರ್ಬೇಕು. ಟಿಕೆಟ್ ತಪ್ಪಿದ್ದು ಭಾಳ ಮಂದಿ ನಾಯಕರಿಗೆ ಗೊತ್ತಿಲ್ಲ. ಹೋದ ಬಾರಿ ಹೆಂಗೆ ತಪ್ಪಿರೋ ಅವರೇ ಆಶ್ಚರ್ಯ ಪಟ್ಟರವ್ರು. ನಾನು ಒಬ್ರು ನನಗೆ ಆಶ್ಚರ್ಯ ಹೇಳ್ತೀನಿ, ನಾನು ರೈತ ಮೋರ್ಚಾ ಕಾರ್ಯಕ್ರಮ ಕೂಡಲಿಗೆ ಹೋಗಿದ್ದೇನೆ. ರೈತ ಮೋರ್ಚಾ ಭಾಷೆಗೆ ನಾನು ಹಾಕಿದ್ದಲ್ಲಿ ಬಳ್ಳಾರಿ ಹೊಸಪೇಟೆ ಮತ್ತು ಕೊಪ್ಪಳ ಜಿಲ್ಲೆಗೆ ಅಲ್ಲಿ ಒಬ್ಬ ನಾಯಕರು ಆರ್ ಎಸ್ ಎಸ್ ನಾಯಕರು ಅಲ್ಲಿ ಬಂದು ನಾನು ಬೆಂಗಳೂರದಾಗ ಹೋದಾಗ ನಮ್ಮ ರವಿಕುಮಾರ್ ಭೇಟಿ ಆದೆ. ನಾನು ಪ್ರಧಾನ ಕಾರ್ಯದರ್ಶಿ ಅವರು ಭೇಟಿಯಾಗಿ ನಮ್ಮ ಟಿಕೆಟ್ ಕೊಡ್ರಿ ಅಂತ ಜೊತೆ ಕೇಳಿದೆ. ನಾನು ಅವ್ರು ನಾನು ಪರವಾಗ ಅವ್ರು ಬ್ಯಾಟಿಂಗ್ ಮಾಡೋಕತ್ಬಿಟ್ರು ಏನು ರೀ ಪಕ್ಷಕ್ಕೆ ಏನಾಗೈತೆ ಇಂಥವ್ರು ಟಿಕೆಟ್ ತಪ್ಪಿಸಿರಿ ನೀವು ಅಂದ್ರೆ ಅವರು ಇವ್ರು ಭಾಷಣ ಕೇಳಿ ವಿಚಿತ್ರ ಆಗೈತೆ ನಮ್ಮ ಬಿಜೆಪಿಗೆ ಇಂಥ ನಾಯಕರು ನೋಡಲಿ ಅಂದ್ಬಿಟ್ರು ಅವ್ರು ಹುಡುಗಿಯವ್ರು ಅದು ಆಶ್ಚರ್ಯ ಅಂತ ನನಗೆ. ಅದು ಇಂಥ ನಾಯಕರ ಭಾಷಣ ಎಲ್ಲೂ ಕೇಳಿಲ್ಲ ನಾವು ಇಂಥವ್ರು ಟಿಕೆಟ್ ಹಾಕಿ ತಪ್ಪಿಸ್ತೀವಿ ಏತ ಅಂದ್ಬಿಟ್ರು ಅವ್ರು ಏ ಲೈಸನ್ಸ್ ಸರಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಅಂದ್ರೆ ಉದಾಹರಣೆ ಹೇಳಿದೆ ನಿಮಗೆ ಬೇರೆ ಜಿಲ್ಲೆಯ ಜನ ನಾವು ಕೇವಲ ಒಂದು ಫಂಕ್ಷನ್ಗೆ ನಾ ಹೋಗಿನಿ ಅಲ್ಲಿ ಹೋದಾಗ ಅವ್ರು ಕೊಟ್ಟಿರ್ತಕ್ಕಂಥ ಬೆಂಬಲ ಇವೆಲ್ಲವೂ ಭಾಳಷ್ಟು ಅದರಾಗ ಅದಾವ. ಹೀಗಾಗಿ ದೇವರ ದಯದಿಂದ ಇವತ್ತು ಈ ಒಂದು ಕಾರ್ಯ ನಡೀತಾ ಇದೆ. ಯುದ್ಧವನ್ನು ಶಾಂತ ರೀತಿಯಿಂದ ಯಾರ ಮನಸ್ಸಿಗೆ ನೋವಾಗದ ರೀತಿಯಿಂದ ಕಾನೂನನ್ನು ಪಾಲಿಸಿ ಚುನಾವಣಾ ಆಯೋಗದ ಕಾನೂನುಗಳನ್ನು ಪಾಲಿಸಿ ಎಲ್ಲೂ ಒಂದು ಚುನಾವಣಾ ಕೇಸ್ ಸಹಿತ ಬಂದಿರಬಾರ್ದು. ಹೌದಪ್ಪ ಹೌದು ಅನ್ಬೇಕು ಬಿಜೆಪಿ ಯಾಕಂದ್ರೆ ಎಲ್ಲ ಎಷ್ಟು ಹೋರಾಟ ಮಾಡಿ ನನ್ನ ಜೀವನದೊಳಗೆ ಒಂದು ಪೊಲೀಸ್ ಕೇಸ್ ಇಲ್ಲ ಗೊತ್ತಿರಲಿ. ಎಲ್ಲ ಯುದ್ಧ ಗೆದ್ದಿಲ್ಲ, ಎಲ್ಲ ಯುದ್ಧ ಗೆದ್ದಿನಿ ನಾನು. ಭಾಳ ಮಂದಿ ಕೂತ ಏ ಏನು ತಿಂಗಳ ಹತ್ತು ಕೂತ ಕಲ್ಲುಗುನ್ರಿ ಬಸ್ ಹುಡುಗ್ರಣ ಅವ್ರು ಅದೆಲ್ಲ ಆಗುದು ಅಂತ ಹೇಳಿ ಬೇಡದ ಮನೆಗೆ ಹೋಗ್ಬಿಡೋಣ. ತಿಂಗಳಾಗಲಿ ವರ್ಷ ಆಗಲಿ ಶಾಂತಿಯಿಂದ ಹೋರಾಟ ಮಾಡಿ ಬ್ರಿಡ್ಜ್ ಮಾಡಿದೀವಿ, ಉಳುಗಡೆ ಕೆಲಸ ಮಾಡಿದೀವಿ, ನೀರಾವರಿ ಮಾಡಿದೀವಿ, ತಾಲೂಕು ಮಾಡಿದೀವಿ, ಒಂದು ಎರಡಲ್ಲ ಎಲ್ಲವೂ ಶಾಂತಿಯಿಂದ ಗೆದ್ದಿರ್ತಕ್ಕಂಥ ಯುದ್ಧ. ಈ ಯುದ್ಧವನ್ನು ಗೆಲ್ಲೋಣ, ಗೆಲುವು ನಿಶ್ಚಿತ ಐತಿ. ತಾವೆಲ್ಲ ಶಾಂತಿಯಿಂದ ಯುದ್ಧದೊಳಗೆ ಮುನ್ನುಗ್ಗಬೇಕು, ಮತವನ್ನು ಕಮಲಕ್ಕೆ ಹಾಕಿ ಆರಿಸ್ತಕ್ಕಂಥ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ನಾವು ನಿಮ್ಮ ಆಚರಣೆಗಳ ಭಾಗವಾಗಿರುವ 30 ವರ್ಷಗಳ ಸ್ಮರಣಾರ್ಥವಾಗಿ ನಿಮ್ಮ ದೃಢ ನಂಬಿಕೆ ಹಾಗೂ ಬೆಂಬಲಕ್ಕೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಕೃತಜ್ಞತೆಯ ಸಂಕೇತವಾಗಿ ದ ಗೋಲ್ಡನ್ ಗಿಫ್ಟ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. 18ನೇ ಮಾರ್ಚ್ರಿಂದ 23ನೇ ಏಪ್ರಿಲ್ರವರೆಗೆ ಪ್ರತಿ 30,000 ರೂಪಾಯಿ ಮೌಲ್ಯದ ಚಿನ್ನದ ಖರೀದಿಗೆ 100 mg ಚಿನ್ನದ ನಾಣ್ಯವನ್ನು ಪಡೆಯಿರಿ. ಡೈಮಂಡ್ ಪಾಲ್ಕಿ ಹಾಗೂ ಜೆಮ್ ಸ್ಟೋನ್ ಡಿಸೈನ್ ಮೇಲೆ 250 mg ಚಿನ್ನದ ಉಡುಗೊರೆಯನ್ನು ಪಡೆಯಿರಿ. ಬನ್ನಿ ನಮ್ಮೊಂದಿಗೆ ಆಚರಿಸಿ. ನಿಮ್ಮ ಹತ್ತಿರದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ಗೆ ಇಂದೇ ಭೇಟಿ ನೀಡಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.